ಅಮಿತಾಬ್ ಬಚ್ಚನ್ ಮಗ ಅಭಿಷೇಕ್ ಬಚ್ಚನ್ ಮನೆ ಮನೆ ಒಂದು ಸಿನಿಮಾ ಮಾಡ್ದ ಅದರ ಹೆಸರು ದೋಸ್ತಾನ ಅಂತ ಹೇಳಿ ಜಾನ್ ಅಬ್ರಹಾಂ ಜೊತೆ ಅಂದ್ರೆ ಈಗಾಗಲೇ ಒಂದು ವರ್ಷ ದೇಡ್ ವರ್ಷ ಆಗಿರ್ಬೇಕು ಆ ಸಿನಿಮಾ ಆಗಿ ಆ ಸಿನಿಮಾದಾಗ ಅವ ಗೇ ಸಂಬಂಧದ ಬಗ್ಗೆ ಮಾತಾಡ್ತಾನೆ ಗೇ ಸಂಬಂಧದ ಬಗ್ಗೆ ಮಸ್ಟ್ ಮಾಡರ್ನ್ ಆಗಿ ಬೋಲ್ಡ್ ಆಗಿ ಅದ್ರಾಗ ಪ್ರೆಸೆಂಟ್ ಮಾಡ್ಯಾರ ಅಂತಂದ್ರೆ ಅದರ ಬಗ್ಗೆ ಅಲ್ಲಲ್ಲಿ ಪೇಪರ್ನಾಗ ರಿವ್ಯೂ ಗಿವ್ಯೂ ಬಂದು ಭಾಳ ಚಲೋ ಅಂತ ಹೇಳಿ ಖರೆ ಅಂದ್ರೆ ನಿಮಗೆ ಹೇಳ್ತೀನಿ ಇವ ಈಗೇನು ಬೋಲ್ಡ್ ಆಗಿ ಅಂದ್ರೆ ಆ ಸಿನಿಮಾದಾಗ ಏನು ಗೇ ಅಪ್ರೋಚ್ ಬಗ್ಗೆ ಮಾತಾಡಿದ್ದದ ಅದೇನು ಅಲ್ಲಲ್ರಿ ಯಾಕಂತಂದ್ರೆ ಅದನ್ನು ಅವ್ರ ತಂದೆಯಾದ ಶ್ರೀ ಅಮಿತಾಬ್ ಬಚ್ಚನ್ ಸಾಹೇಬರು 25 ವರ್ಷದಿಂದ ಮಾಡಿದ್ರು ಅವರಿಗೂ ಗೇ ಅಪ್ರೋಚ್ ಇತ್ತು ಗೇ ಸಂಬಂಧ ಇತ್ತು ಅಂದ್ರೆ ನೀವು ನಂಬಬೇಕ್ರಿ ಖರೆ ಹೇಳ್ತೀನಿ ನಿಮಗೆ ಶೋಲೆ ಸಿನಿಮಾದಾಗ ಅವ್ರು ಅದ ಅಪ್ರೋಚ್ ಇತ್ತು ಯಾಕಂತ ನೋಡ್ರಿ ಅದ್ರಾಗ ಅವ್ರ ಫ್ರೆಂಡ್ ಇದ್ದ ಒಬ್ಬ ವೀರು ಅಂದ್ರೆ ಧರ್ಮೇಂದ್ರ ಇವರು ಧರ್ಮೇಂದ್ರ ಸಾಹೇಬರು ಮತ್ತು ತಮ್ಮ ನಡುವೆ ಒಂದು ಗೇ ಅಪ್ರೋಚ್ ಅದ ಅನ್ಲಿಕ್ಕೆ ಅದ್ರಾಗ ಸಾಕಷ್ಟು ನಿದರ್ಶನಗಳು ಸಿಗ್ತಾವೆ ಹೆಂಗೆ ಅಂತಂದ್ರೆ ಧರ್ಮೇಂದ್ರ ಅವರಿಗೆ ಹೇಮಾಮಾಲಿ ಮೇಲೆ ಲವ್ ಇತ್ತು ಅದ್ರ ಸಲುವಾಗಿ ಅಂದ್ರೆ ಹೇಮಾಮಾಲಿನ ಲವ್ ಪಡಿಲಿಕ್ಕೆ ಅವ್ರು 108 ಸರ್ಕಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಹತ್ತಿದ್ರು ಆದರೆ ವಿಜಯ್ ಅಂದ್ರೆ ವಿಜಯನ ಪಾತ್ರದಾಗಿರುವಂಥ ಅಮಿತಾಬ್ ಬಚ್ಚನ್ ಅದನ್ನು ಕೆಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ರು ಒಂದು ಸರ್ತೆ ಆ ಹೇಮಾಮಾಲಿನಿ ದೇವಸ್ಥಾನದೊಳಗೆ ಬಂದು ದೇವ್ರದ್ರಿಗೆ ಮಂಡಿ ಊರು ಕುತ್ಕೊಂಡು ಅಗ್ದಿ ಭಕ್ತಿಯಿಂದ ಒಂದು ಸ್ವಲ್ಪ ನಾಜೂಕ್ ತಂದಿಂದ ಒಂದು ಸ್ವಲ್ಪ ನಾಟಿಲಿ ದೇವ್ರಿಗೆ ಬಿಡ್ಕೋತಿದ್ಲು ನನಗೆ ಚಲೋ ಗಂಡನ್ ಕೊಡು ಅಂಥೇಳಿ ಆ ಈಶ್ವರಲಿಂಗದಿಂದ ಕೂತಂಥ ಧರ್ಮೇಂದ್ರ ಸಾಹೇಬರು ತಾನೋ ದೇವರು ಅನ್ನೋ ಹಂಗೆ ವರ ಕೊಟ್ಟವ್ರು ಹಂಗೆ ಆ್ಯಕ್ಟಿಂಗ್ ಮಾಡ್ತಿದ್ದ ಆಗೇನು ಮಾಡಿದ್ರು ಹೇಳ್ರಿ ಅಮಿತಾಬ್ ಬಚ್ಚನ್ ಸಾವಕಾಶ ಬಂದು ಆ ಹೇಮಾಮಾಲಿನಿ ಮುಂಗೆ ಹಿಡ್ಕೊಂಡು ಸೀದಾ ದೇವ್ರ ಹಿಂದೆ ಕರ್ಕೊಂಡು ಹೋದರು ಅಲ್ಲಿ ಧರ್ಮೇಂದ್ರ ಕೂತಿದ್ದ ಹೇಮಾಮಾಲಿಗೆ ಬ್ಯಾಸರಾತ್ ಅಂದರೆ ಅಮಿತಾಬ್ ಬಚ್ಚನ್ ಸಾಹೇಬರು ಅಲ್ಲೇ ಈ ಲವ್ವನ್ನು ಕೆಡಿಸ್ಲಿಕ್ಕೆ ಪ್ರಯತ್ನ ಮಾಡಿದರು ಎರಡನೇ ಸರ್ತೇನು ಹಿಂಗಾತ್ರಿ ಆ ಮೌಸಿ ಇದ್ರಿಗೆ ಅಂದ್ರೆ ಹೇಮಾಮಾಲಿನಿ ಮೌಸಿಗೆ ಹೋಗಿ ಅಮಿತಾಬ್ ಬಚ್ಚನ್ ಸಾಹೇಬರು ಧರ್ಮೇಂದ್ರನ ಬಗ್ಗೆ ಏನೇನು ಹೇಳಿದ್ರು ಧರ್ಮೇಂದ್ರ ಇದಾನಲ್ಲ ಇವ ಇಸ್ಪೇಟ್ ಆಡ್ತಾನೆ ಶರೀರ ಕುಡಿತಾನೆ ಅದನ್ನು ಮಾಡ್ತಾನೆ ಇದನ್ನು ಮಾಡ್ತಾನೆ ಅಂತ ಅಲ್ಲಿಯೂ ಲಗ್ನ ಕೆಡಿಸ್ಲಿಕ್ಕೆ ಪ್ರಯತ್ನ ಮಾಡಿದರು ಅವರು ಯಾಕೆ ಹೇಳ್ರಿ ತಮ್ಮ ಗೇ ಅಫೇರನ್ನು ಕಾಪಾಡ್ಕೊಳ್ಳಿಕ್ಕೆ ಮತ್ತೆ ಮೇಲೆ ಅವ್ರು ಹಾಡೇನು ಹಾಡ್ತಾರೆ ಗೊತ್ತೇನ್ರಿ ಆ ಸಿನಿಮಾದಾಗ ನಿಮಗೆ ಏ ದೋಸ್ತಿ ಹಮ್ ನಹೀ ಛೋಡೆಂಗೆ ಛೋಡೆಂಗೆ ದಮ್ ಮಗರ್ ತೇರಾ ಸಾಥ್ ನಾ ಛೋಡೆಂಗೆ ಈಗ ರಾಜಕಾರಣಿಗಳು ಇಲ್ಲಾರದ ಲಫಡಾ ಮಾಡ್ಯಾರ್ರಿ ಜೈಲಿಗೆ ಹೋಗ್ಲಿಕ್ಕತ್ತಾರೆ ಅಷ್ಟೇ ಅಲ್ಲ ನಮ್ಮ ಸಿನಿಮಾ ನಟರು ಅದರಾಗಂತೂ ಇತ್ತೀಚೆಗೆ ನೀವು ಕೇಸ್ ಕೇಳ್ಬಿಟ್ರಂತೂ ಭಾರಿ ಗಾಬರಿ ಆಗೋಂಗದ ಅವನು ಜೈಲಿನ ಹಾಕ್ಯಾರ ಆ ಕೋರ್ಟ್ನವರು ಇವ್ರು ಹೆಂಗೆ ವಾದಿಸಿದ್ರು ನಾವು ಇವ್ರಿಗೆ ಜಾಮೀನು ಕೊಡೋಂಗಲ್ಲ ಇವ್ರನ್ನ ಹೊರಗೆ ಬಿಡೋಂಗಲ್ಲ ಅನ್ಲಿಕ್ಕತ್ತಾರ ಇವರಂಥ ಅಪರಾಧ ಏನು ಮಾಡ್ಯಾರೋ ಗೊತ್ತಿಲ್ಲ ಹಿಂಗೆ ಒಂದು ಕೇಸ್ ನಡೆದಿತ್ತು ರೀ ಒಂದು ಕೇಸ್ನೊಳಗೆ ಅವ ಕಂಡಾಪಟ್ಟಿ ತಾನು ಆ ಕೇಸ್ ಗೆಲ್ಲಬೇಕು ಅಂಥೇಳಿ ಪ್ರಯತ್ನ ಮಾಡ್ಲಿಕ್ಕತ್ತಿದ್ದ ವಕೀಲ್ಗೆ ಹೇಳ್ದ ನೋಡ್ರಿ ಹೆಂಗಾರೆ ಮಾಡಿರಿ ಆ ಜಡ್ಜಿಗೆ ಏನರ ಕೊಡ್ರಿ ಸಾಹೇಬ್ರು ಬೇಕಾದ್ರೆ ನಾನು ಕೊಡ್ತೇನೆ ಅಡಿಷ್ನಲಿ ಆದರೆ ಹೆಂಗಾರೆ ಮಾಡಿ ಕೇಸ್ ನನಗೆ ಎದುರಿಸ್ಕೊಡ್ರಿ ಅಂತ ವಕೀಲಂದ್ರೆ ಏ ಮೂರ್ಖಿದ್ದೇನಿ ನಿನ್ನ ಕೇಸು ಮೊದಲ ಸೋಲೋದದ ಯಾರೂ ತೊಗೊಂಡಿಲ್ಲ ಅಂಥೇಳಿ ನಾ ತೊಗೊಂಡಿನಿ ಇವತ್ತು ತೀರ್ಪು ಬರ್ತದೆ ಸೋಲ್ತದೆ ನೀ ಚಿಂತೆ ಬಿಡೋದ್ರ ಬಗ್ಗೆ ಅಂತ ಇಲ್ಲ ಸರ್ ಪ್ಲೀಸ್ ನಾ ಹೆಂಗಾರೆ ಮಾಡಿ ಗೆದಿಬೇಕು ಸರ್ ಬೇಕಾದ್ರೆ ಒಂದು ದೊಡ್ಡ ಗಿಫ್ಟು ಆ ಜಡ್ಜಿಗೆ ಕೊಟ್ಬಿಡೋಣ ಸರ್ ಏಯ್ ಅಂಥ ಕೆಲಸ ಮಾಡಿಡಿ ಜಡ್ಜ್ ಭಾರಿ ಸ್ಟ್ರಿಕ್ಟ್ ಇದ್ದಾನೆ ಅಕಸ್ಮಾತ್ ಏನ್ರಿ ಅವ ನಿನ್ನಿಂದ ಗಿಫ್ಟ್ ಬಂದದಂತೆ ಅಂತಕೋ ಅವ ತೀರ್ಪನ್ನು ಗ್ಯಾರಂಟಿ ನಿನ್ನ ವಿರುದ್ಧ ಕೊಡ್ತಾನೆ ಜ್ವಾಕಿಂದಿರುವಂಥ ಸರಿ ಯಾಕಪ್ಪ ಮತ್ತು ಮರುದಿವಸ ಕೋರ್ಟಿಗೆ ಹೋದರು ತೀರ್ಪು ಹೊರಬಿತ್ತು ತೀರ್ಪಿನಾಗ ವಿಚಿತ್ರ ಅಂದ್ರೆ ಆ ವಕೀಲಿಗೆ ನಂಬಲಿಕ್ಕೆ ಆಗವಲ್ತು ಯಾಕಂದ್ರೆ ಇವರ ಕೇಸ್ ಗೆದ್ದುಬಿಟ್ಟಿದ್ರು ಇವ್ರ ಕೇಸ್ ಗೆದ್ದರು ಹೊರಗೆ ಬಂದ ಇವ ತನ್ನ ಕಕ್ಷಿದಾರನ ಕೇಳ್ದ ಏನು ಹಂಗೆ ಹೆಂಗೆ ಗೆದ್ವಿ ಯಾಕಂದ್ರೆ ನಾವು ಕೇಸ್ ಗೆದ್ಯಬಾರ್ದಲ್ಲ ಅದನ್ನ ಅಂದ ನೀವು ಹೇಳಿದ್ದೆ ಐಡಿಯಾ ಮಾಡಿದೆ ಸರ್ ಅಂದ ಏನು ಐಡಿಯಾ ಮಾಡಿದಿ ಏನಿಲ್ಲ ದೊಡ್ಡ ಗಿಫ್ಟ್ ಕಳಿಸಿದೆ ಜಡ್ಜ್ಗೆ ಹಾಂ ದೊಡ್ಡ ಗಿಫ್ಟ್ ಕಳಿಸಿದ ಜಡ್ಜ್ಗೆ ಲಂಚ ಕೊಟ್ಟಿನಿ ಇಲ್ಲ ಕಳಿಸಿದೆ ಅದರ ಮೇಲೆ ನನ್ನ ಅಪೋಸಿಟ್ ಪಾರ್ಟಿ ಅವನಿದ್ದಾನಲ್ಲ ಅವನು ವಿಸಿಟಿಂಗ್ ಕಾರ್ಡ್ ಇಟ್ಟಿದ್ದೆ ಸೊ ಗಿಫ್ಟ್ ಅವನಿಂದ ಬಂದದಂತ ತಿಳಿದು ಅವನು ಸೋಲಿಸಿ ನಮ್ಮ ಕಡೆಯಿಂದ ತೀರ್ಪಾತು ಅಂತ ಹೇಳ್ದ ಈ ನನ್ನ ಜೋಗ್ ಜಂಕ್ಷನ್ನಾಗಿಂದ ಈ ಜಾಮೀನು ಪ್ರಕರಣ ಅಂದರೆ ಜಾಮೀನು ಪ್ರಕರಣ ನಡೆಸಿಕೊಳ್ಳುವಂಥ ಕಕ್ಷಿದಾರರು ಬೇಕಾದ್ರೆ ಈ ಐಡಿಯಾ ತೊಗೋಬಹುದ್ರಿ ಜೋಗ್ ಜಂಕ್ಷನ್ನಾಗ ಇಂಥ ನಿಮಗೆ ಕೆಲವು ಪುಕ್ಕಟ ಸಲಹೆಗಳು ಸಿಗ್ತಾವೆ ಮರಿಬೇಡ್ರಿ ನೀವು ಕಳಿಸಿದ ಜೋಕನ್ನು ನಾವು ಹೇಳ್ತೀವಿ ಅನ್ನೋದನ್ನು ನಿಮ್ಮ ಹೆಸರಿನಾಗ ನೋಡಿರಿ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬಂತು ಈ ನಂಬರಿಗೆ SMS ಕಳಿಸ್ರಿ ಫೋನ್ಗೇನು ಮಾಡ್ಲಿಕ್ಕೆ ಹೋಗಬೇಡ್ರೆ ಯಾಕಂದ್ರೆ ಯಾರೂ ಎತ್ತಂಗಲ್ಲ ಆ ಫೋನ್ನ ಒಂದು ಸಣ್ಣ ಬ್ರೇಕ್ ಮತ್ತು ನಾವು ವಾಪಸ್ ಬರ್ತೀನಿ ಅದಕ್ಕೆ ಮುಂದೆ ಜೋಗ್ ಜಂಕ್ಷನ್ಗೆ